ತುಂಬ ಖುಷಿಯಾಗಿದೆ. ಆ್ಯಕ್ಚುಲಿ ನಾನು ಈ ಥರ ಇಂಡಿವಿಜುವಲ್ ಆಗಿ ಯಾವತ್ತೂ ತೊಗೊಂಡಿರಲಿಲ್ಲ. ಸೊ ಇವತ್ತು ಸರ್ ನನಗೆ ಇವತ್ತು ಕೊಟ್ಟಿದ್ದರಿಂದ ನನಗೆ ಒಂಥರ ತುಂಬ ಲೈಫಲ್ಲಿ ಅಂದರೆ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಈ ರೀತಿ ನನ್ನ ಗುರುತು ಮತ್ತು ಈ ರೀತಿ ಮಾಡಿ ಈ ಥರ ಅಚೀವ್ಮೆಂಟ್ ಮಾಡಿ ತೊಗೊಂಡು ಅವರಿಂದ ತೊಗೊಂಡಿರೋ ನಿಜವಾಗ್ಲೂ ನಾನು ಗ್ರೇಟ್ ಸರ್ ಸತ್ಯ ಸರ್ಗೆ ನಾನು ಅಭಿಮಾನಿ ಆಗಿದ್ದೇನೆ. ಸೊ ನನ್ನ ಹೆಸರು ಪ್ರಭಾಕರ್, ಆಪಲ್ ಫಿಟ್ನೆಸ್ ಅಂತ ನಂದು. ಹೋದ ಸತಿ ಅದು ತುಂಬ ಕಡಿಮೆ ಮೂರುವರೆ ಲಕ್ಷ ಆಗಿತ್ತು. ಸ್ವಲ್ಪ ಏನೋ ಸ್ವಲ್ಪ ಪ್ರಾಬ್ಲಮ್ ಇಂದಾಗಿತ್ತು. ನಾವು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಏನು ಮಾಡೋದು, ಹೆಂಗೆ ಇದನ್ನು ಡೆವಲಪ್ ಮಾಡೋದು ಅಥವಾ ಯಾವ ರೀತಿ, ಯಾಕೆಂದರೆ ನಮ್ಮದು ಒಂದು ಸ್ವಲ್ಪ 8 ವರ್ಷ ಆಗೋಗಿತ್ತು ಜಿಮ್ಮು. ಸ್ವಲ್ಪ ಎಕ್ವಿಪ್ಮೆಂಟ್ ಅದು ಸ್ವಲ್ಪ ಹಳೇದಾಗಿತ್ತು. ಸರ್ವಿಸ್ ತುಂಬ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ. ಇವತ್ತು ಗೂಗಲ್ ಒಂದು ನಾವು ಮಾಡ್ಕೊಂಬಂದಿದ್ವಿ, ಗೂಗಲ್ ರಿವ್ಯೂಸು ಅದರ ಮೊದಲಿಂದಲೂ ಮಾಡ್ಕೊಂಬಂದಿದ್ದೋ. ಫೇಸ್ಬುಕ್ಗೆ ಯೂಟ್ಯೂಬ್ಗೆ ಇದನ್ನು ನಾವು ಹಾಕ್ತಾ ಇರಲಿಲ್ಲ. ಸುಮ್ಮನೆ ಯಾರೋ ಹಾಕೊಂಡು ನೋಡ್ತಿದ್ದೋ, ನಾವು ರೆಗ್ಯುಲರ್ ಹಾಕ್ತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ ಅದನ್ನು. ಸೊ ಸಾರದೊಂದು ನೋಡಿದೆ ನಾನು ಇದರಲ್ಲಿ ಯೂಟ್ಯೂಬಲ್ಲಿ, ಸರಿ ಅಂದ್ಬಿಟ್ಟು ಅವರು ಫ್ರೀ ವೆಬಿನಾರ್ನ ಅಟೆಂಡ್ ಮಾಡಿ ಆಮೇಲೆ ಫಸ್ಟು ವೀಕಲ್ಲೇ ನನಗೆ ಗೊತ್ತಾಯಿತು ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾನು ಕಾಂಪಿಟೇಷನ್ ಇತ್ತು ನನಗೆ, ಯಾಕೆಂದರೆ ಇನ್ನೊಂದು ಹೊಸ ಜಿಮ್ ಕೂಡ ಓಪನ್ ಆಗಿತ್ತು ಒಂದು ಕಿಲೋಮೀಟ್ರಲ್ಲಿ. ಸೊ ಇವಾಗ ಅವರು ಕಾಂಪಿಟೇಷನ್ ಎದುರಿಸ್ಬೇಕು, ಹೆಂಗೆ ಎದುರಿಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಸ್ವಲ್ಪ ಬ್ಲಾಂಕ್ ಆಗಿದೆ ನಾನು. ಆಗ ಸಾರು ಹೇಳಿದ ಪ್ರಕಾರ ಅಪ್ಡೇಟ್ ಆಗಬೇಕು ನೀವು ಅಂದರೆ ನಮ್ಮ ಎಕ್ವಿಪ್ಮೆಂಟಲ್ಲಿ ಹೊಸದಾಗೋಕ್ಕಾಗಲ್ಲ ಎಲ್ಲನೂ, ಸಣ್ಣ ಪುಟ್ಟದನ್ನ ಅಪ್ಡೇಟ್ ಮಾಡಬೇಕು ಅಂತ ನಾನು ಅದೇ ಥರ ಮಾಡಿದೆ. ಒಂದು 4 ಎಕ್ವಿಪ್ಮೆಂಟ್ ಒಂದು 5-6 ಜನನ ರೆಗ್ಯುಲರಾಗಿ ಕೇಳಿದೆ ಯಾವ್ದು ಬೇಕು ನಿಮ್ಗೆ, ಯಾವ್ದು ಬೇಕು ಅಂತೇಳಿ. ಯಾವುದೋ ಒಂದು 5-6 ಜನ ಒಂದೇ ಒಂದು ಎಕ್ವಿಪ್ಮೆಂಟ್ ಹೇಳಿದರು. ಸೊ ಹಾಗಾಗಿ 2-3 ಎಕ್ವಿಪ್ಮೆಂಟ್ ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ತಂದು ಹಾಕ್ತೇನೆ, ಅಪ್ಡೇಟ್ ಮಾಡಿದೆ. ಸೊ ಅದೊಂದು ಆಯಿತು ನನಗೆ. ಆಮೇಲೆ ಕಾಂಪಿಟೇಷನ್ ಹಾಗೆ ಇತ್ತು, ಯಾಕೆಂದರೆ ಸರ್ ಹೇಳಿದಾಗ ನಾವು ತುಂಬ ಕಳಬೆಲೆಗೆ ಕೊಡ್ತಾ ಇದ್ದೋ. ನಾವು 12.5 ಸಾವಿರ ವರ್ಷಕ್ಕೆ ಮಾಡ್ತಾ ಇದ್ದು 9,000 10,000 ಕೊಡ್ತಾ ಇದ್ದೋ. ಈಗ ಅದನ್ನು ಚೇಂಜ್ ಮಾಡ್ತೀನಿ ನಾನೀಗ. ಮೋಸ್ಟ್ಲಿ ನಾನು ಸ್ವಲ್ಪ ಈಗ ಇವತ್ತು ಹೇಳಿದ್ದು ನಾನು ಸ್ವಲ್ಪ ಮೊದಲೇ ತೊಗೊಂಡಿದ್ರೆ ನನಗೆ 21 ದಿವಸದಲ್ಲೇ 5 ಲ್ಯಾಕ್ಸ್ ಅಚೀವ್ಮೆಂಟ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತದೆ ನನಗೆ. ನಾನು ಸ್ವಲ್ಪ ಕಡಿಮೆನೇ ಕೊಟ್ಬಿಟ್ಟೆ ಎಲ್ಲರಿಗೂ ಸ್ಟಾರ್ಟಿಂಗ್ನಲ್ಲಿ. ಅದು ಒಂದು ರೀತಿ ಒಳ್ಳೇದಾಯಿತು. ಈಗ ಫಸ್ಟ್ ಎಲ್ಲರೂ ತೊಗೊಂಬಂದು ಆಮೇಲೆ ಕ್ವಾಲಿಟಿ ವೈಸ್ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಹೈ ಮಾಡೋದಕ್ಕೆ ಅಂತ ಈಗ ನನಗೆ ಅರ್ಥ ಆಯ್ತು ಇಲ್ಲಿ ಬಂದಮೇಲೆ. ಸೊ ಹಾಗಾಗಿ 21 ದಿವಸಕ್ಕೆ ಮಾಡಲೇಬೇಕು ಅಂತೇಳಿ ಟ್ರೈ ಮಾಡಿದೆ. ಸರ್ ಹೇಳಿದಾಗ ಪ್ರತಿ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಮತ್ತು ಎಲ್ಲರೂ ಗೂಗಲ್ ರಿವ್ಯೂಸು ಅದನ್ನು ತೊಗೊಳಕ್ಕೆ ಶುರು ಮಾಡಿದೆ. ಸೊ ಆಗ್ತಾ ಬಂತು, ಬಟ್ ಕೊನೆಯಲ್ಲಿ ಒಂದು ಸ್ವಲ್ಪ ಏಕಾಗಿಲ್ವಲ್ಲ ಅಂತ ಒಂದು ಬೇಜಾರಾಯಿತು. ಬಟ್ ಇನ್ನೊಂದು ಟೈಮ್ ಕೊಟ್ಟರು ಇವರು, ಒಂದು ವೀಕ್ ಇದೆ ಮಾಡಿ ಅಂತ. ಹಾಗಾಗಿ ನಿನ್ನೆಗೆ ನನಗೆ 5 ಲ್ಯಾಕ್ಸು ಕ್ರಾಸ್ ಆಯಿತು, ಖುಷಿ ಆಯಿತು. ಸೊ ಇದು ಡೈಮಂಡ್ ಮೆಂಬರ್ ಆಗಿದ್ದೀನಿ, ಆದರೂ ಸಿಲ್ವರ್ ಮೆಂಬರ್ ಅಜೀವ್ ಯಾರಾಗಿ ಬರಬೇಕು ಅಂತ ಒಂದು ಇಷ್ಟ ಆಯಿತು. ಹಾಗಾಗಿ ತುಂಬ ಥ್ಯಾಂಕ್ ಯು. What do you expect from BTA? Sir, BTA ಇಂದ ಸಾಕಷ್ಟು ಇದೆ ಸರ್. ಬಿಸ್ನೆಸ್ ಎಸ್ಪೆಷಲಿ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಏನೇನು ಬೇಕು ಅನ್ನೋದು ಎಲ್ಲೂ ಕಲಿಸ್ಕೊಳ್ಳಲ್ಲ. ಯಾವ ಡಿಗ್ರಿನಲ್ಲಿ ಅಥವಾ ಎಲ್ಲೂ ಕೂಡ ಯೂನಿವರ್ಸಿಟಿಯಲ್ಲಿ ಎಲ್ಲೂ ಕಲಿಸ್ಕೊಳ್ಳಲ್ಲ. ಸೊ ಇದು ನೀವು ಕಲಿಸ್ಕೊಡ್ತಿರೋದು ಜೀವನಕ್ಕೆ ಮತ್ತು ಇದಕ್ಕೆ ಏನು ದೇಶದ ಅಭಿವೃದ್ಧಿಗೆ ಮತ್ತು ನಮ್ಮ ಅಭಿವೃದ್ಧಿಗೂ ಕೂಡ ನಮ್ಮ ಫ್ಯಾಮಿಲಿ ಉದ್ಧಾರ ಆಗಬೇಕು ಅಂದರೆ ನಾವು ಓದಿದ್ದು ಎಷ್ಟೇ ಓದಿದ್ರು ಕೂಡ ಬಿಸ್ನೆಸ್ ಅಂತ ಬಂದಾಗ ಅದರದ್ದು ತಿಳುವಳಿಕೆ ನಿಮ್ಮಿಂದ ಬರ್ತಾ ಇದೆ ಅನ್ನೋದೇ ನನ್ನ ಕ್ವೆಶ್ಚನ್ಸ್.